युवती मेले अत्याचार वेस्ली चर्च न कमिटी सदस्य राजेंद्र कुमार बंधिस ब्रेकिंग नोडक बनी अत्याचार आरोप हिन्दे आरोप विरुद्ध एफआईआर कूड़ा दाखले मीना मेष एड्ता पोलिस इलाके अरेस्ट मे अंतर्रे एफआईआर दाखल व्यक्ति अंतर्रे वेस्ली चर्च न कमिटी सदस्य राजेंद्र कुमार बंधिस मीना मेष एड्ता सो अदे क्रम पोलिस इलाके आतन बंधिस लभ्यवे युवतिया ताया नीडिदा दूरी ना मेरे आरोपी अरेस्ट आगिरुवंतदु कूड़ा माहिती बंदिरुवंतदु अमोक टीवीगे एसपी राहुल कुमार शाहपुरवाड माहिती कोट्टिद्दारे एफआईआर दाखले आदरू कूड़ा इल्लियवरेगू यावदे क्रम तेगेदुकोंडिरलिल्ल अवरन्न बंधिसुवल्ली कूड़ा मीना मेष एंडस्ता इरुवंतह पोलीस इलाके इदीग तुंबा अंद्रे विचारण नडेसि खचित माहितियन्न पडेदु अवरन्न बंधिसुवल्ली हर साहस पट्टिद्दारे अंतने हेळबहुदु यस पोलीसरु मीना मेष एंडस्ता इरुवंतदु आग्धने आ सुद्दियन्ना केळि निम्म अमोक टीवी ई सुद्दियन्ना बयलु माडितु पोलीस इलाखेय मेले कूड ई ओंदु सुद्दियन्ना अमोक टीवी प्रसार माडितु याके इल्लिवर्गु तडे हिड्दिदिरा अंतंद्रे याके मीना मेष एंडस्ता इरुवंतदु अन्नोदु कूड माहिती बयलु माडितु सो अदाद तक्षण पोलीसरु एच्चेत्तुकोंडु आतनन्न हुडुकि अवरु बंधिसिद्दारे अन्नोदु कूड ईग माहिती बंदिरुवंतदु अवन ओंदु अत्याचार वेसगी आ स्थल एस्केप आगिद्द आत आ क्षण पोलिस क्रम कूड़ा तेगेदुकोंडिरलिल्ल याको एनो गोत्तिल्ल अदरल्ली एनादरू पोलिस अधिकारी कैवाड इत्तु अथवा इवर हिंदे यारादरू बेंबल कोड्ता इद्र हेगे अंत कूड़ा माहिती इरलिल्ल सो ईग ताने युवतिय ताय नीडिद दूरिन मेरेगे आरोपियन्न अरेस्ट माडिरुवंतद्दु निम्म अमोक टीवी ई सुद्दि प्रसार कूड़ा माडितु
ಎಸ್, ಈ ಕುರಿತಾಗಿ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ಅವರು ನೇರ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಗಜೇಂದ್ರ, ಅತ್ಯಾಚಾರವೆಸಗಿ ಎಸ್ಕೇಪ್ ಆಗಿರುವಂತಹ ಈತ ರಾಜೇಂದ್ರ ಕುಮಾರ್ ನನ್ನ ಬಂಧಿಸುವಲ್ಲಿ ಪೊಲೀಸರು ಈಗ ಯಶಸ್ವಿ ಆಗಿದ್ದಾರೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ. ಎಸ್ ಸ್ಮಿತಾ, ಇದೇನು ಅಂದ್ರೆ ಈ ಸುದ್ದಿ ಏನು ಅಮೋಕ್ ಟಿವಿ ಅಂದ್ರೆ ಒಂದು ತಿಂಗಳಿಂದ ಸತತವಾಗಿ ಆ ಯುವತಿ ಸಾವಿಗೆ ಏನು ನ್ಯಾಯ ಸಿಗಬೇಕು ಅಂತ ಏನು ಹೋರಾಟ ಮಾಡಿತ್ತು ಅಂದ್ರೆ ಒತ್ತಾಯ ಮಾಡಿತ್ತು ಸಾರ್ವಜನಿಕರ ಪರ ಏನು ಈ ಒಂದು ಧ್ವನಿ ಎತ್ತಿತ್ತು ಅಮೋಕ್ ಟಿವಿ. ಇದಕ್ಕೆ ಒಂದು ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಇವತ್ತಾಗಿರುವಂತದ್ದು. ಈ ಫಲಶ್ರುತಿಗಾಗಿ ಇಡೀ ತುಮಕೂರು ಜನತೆ ಹಂಬಲಿಸ್ತಾ ಇತ್ತು, ಇಡೀ ತುಮಕೂರು ಜನತೆ ಇದನ್ನ ಕೇಳ್ಕೊಳ್ತಾ ಇತ್ತು, ಒತ್ತಾಯ ಮಾಡ್ತಾ ಇತ್ತು. ಆರೋಪಿ ಯಾರೇ ಆದ್ರೂ ಬಂಧಿಸಿ ಅವ್ರಿಗೆ ಶಿಕ್ಷೆ ಕೊಡುತ್ತೆ, ಯಾಕೆಂದ್ರೆ ಆ ಯುವತಿ ಸಾವಿಗೆ ಅದು ಅತ್ಯಾಚಾರ ಎತ್ತಿ ಕೊಲೆ ಮಾಡಿರುವಂತ ಇಂತ ಆರೋಪಿಗಳನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಇಡೀ ತುಮಕೂರು ನಗರದ ಜನತೆ ಇದಕ್ಕೆ ಧ್ವನಿಯಾಗಿ ನಿಂತ್ಕೊಂಡಿದ್ರು. ಅಮೋಕ್ ಟಿವಿ ಜೊತೆ ಅದೆಷ್ಟೋ ಮುಖಂಡರುಗಳು ಅದೆಷ್ಟೋ ಜನತೆ ಸಾಥ್ ನೀಡಿದ್ರು, ಎಲ್ಲರೂ ಕೂಡ ಒಂದು ಒತ್ತಾಯದ ಪೂರ್ವಕವಾಗಿ ಇವತ್ತು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ರಾಹುಲ್ ಕುಮಾರ್ ಚಾಪುರ್ ಅವರು ಒಂದು ಅಧಿಕೃತ ಮಾಹಿತಿಯನ್ನ ಅಮೋಕ್ ಟಿವಿಗೆ ಕೊಟ್ಟಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಆರೋಪಿ ಏನು ಆರೋಪ ಹೊತ್ತಿದ್ದ ಒಂದು ರಾಜೇಶ್ ಕುಮಾರ್ ಮೇಲೆ ಇವಾಗ ಬಂಧನಕ್ಕೆ ಒಳಗಾಗಿರುವಂತದ್ದು. ಈ ಬಂಧನಕ್ಕಾಗಿ ಇಡೀ ತುಮಕೂರು ಒಂದು ಅಂದ್ರೆ ಅಪೇಕ್ಷೆ ಪಟ್ಟಿತ್ತು, ಅಂದ್ರೆ ಇವರಿಗೆ ಸಾವಿಗೆ ನ್ಯಾಯ ಬೇಕು ಅಂತ ಏನ್ ಅಮೋಕ್ ಟಿವಿ ಒತ್ತಾಯ ಮಾಡಿತ್ತು, ಅಮೋಕ್ ಟಿವಿ ಒಂದು ಗೊತ್ತಿತ್ತು, ಅದಕ್ಕೆ ಇವತ್ತು ಒಂದು ಮಹಾ ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸ್ಮಿತಾ. ಇದು ಒಂದು ಅಮೋಕ್ ಟಿವಿ ಒಂದು ಗೆಲುವು ಅಂತಾನೆ ಹೇಳ್ಬೋದು. ಇವತ್ತಿ ಸಾವಿಗೆ ನ್ಯಾಯ ಗುರುತಿಸಿ ಇದು ಮೊನ್ನೆ ಹೆಜ್ಜೆ ಅಂತಾನೆ ಹೇಳ್ಬೋದು ಸ್ಮಿತಾ. ಓಕೆ ಗಜೇಂದ್ರ, ಧನ್ಯವಾದಗಳು ತಮ್ಮ ಮಾಹಿತಿಗೆ. ಎಸ್, ಪೊಲೀಸ್ ಇಲಾಖೆ ಸಾಕಷ್ಟು ಬಾರಿ ಕೂಡ ಪ್ರಯತ್ನ ನಡೆಸಿದ್ರು, ಆದ್ರೂ ಕೂಡ ಸಿಕ್ಕಿರಲಿಲ್ಲ. ಆತನ ಬಂಧಿಸುವಲ್ಲಿ ಈಗ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದು ನಿಮ್ಮ ಅಮೋಕ್ ಟಿವಿ ಕೊಟ್ಟಿರುವಂತಹ ಫಲಶ್ರುತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಆತನಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಜನರಲ್ಲಿ ಆತಂಕ ಇತ್ತು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.